ನಮಸ್ತೆ, ನಿಮ್ಮೆಲ್ಲರಿಗೂ ಅಡುಗೆ ಪ್ರಪಂಚಕ್ಕೆ ಸ್ವಾಗತ. ಕಿತ್ತಲೆ ಹಣ್ಣಿನ ಸಿಪ್ಪೆಯ ಚಟ್ನಿ. ಸಾಮಾನ್ಯವಾಗಿ ಹಣ್ಣನ್ನು ತಿಂದು ಸಿಪ್ಪೆಯನ್ನು ಬಿಸಾಡುತ್ತೇವೆ, ಆದರೆ ಈ ಸಿಪ್ಪೆಯಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇದೆ. ಇನ್ಗ್ರೀಡಿಯಂಟ್ಸ್ಗಾಗಿ ಡಿಸ್ಕ್ರಿಪ್ಷನ್ ಅನ್ನು ನೋಡಿ. ಈಗ ಮಾಡುವ ವಿಧಾನ: ಒಂದು ಪ್ಯಾನನ್ನು ಕಾಯಲು ಇಡಿ. ಅದಕ್ಕೆ 4 ಟೇಬಲ್ ಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕಿ 2 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಹುರಿಯಿರಿ. ಬೇಳೆ ಬಣ್ಣ ಬದಲಾದಾಗ ಗಮ್ ಎಂದಾಗ ತಟ್ಟೆಗೆ ವರ್ಗಾಯಿಸಿಕೊಳ್ಳಿ. ಅದೇ ಪ್ಯಾನಿಗೆ 3 ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ಹಾಕಿ ಅದು ಚುಟುಕುಟುವವರೆಗೂ ಹುರಿಯಿರಿ. ನಂತರ ಒಂದು ತಟ್ಟೆಗೆ ವರ್ಗಾಯಿಸಿಕೊಳ್ಳಿ. ನಂತರ 1/2 ಚಿಪ್ಪು ತುರಿದ ಒಣಕೊಬ್ಬರಿಯನ್ನು ಪ್ಯಾನಿಗೆ ಹಾಕಿ ಸುಮಾರು 3 ನಿಮಿಷಗಳ ಕಾಲ ಹುರಿಯಿರಿ. ತಟ್ಟೆಗೆ ವರ್ಗಾಯಿಸಿ ಆರಲು ಬಿಡಿ. ಆರಿದ ನಂತರ ಹುರಿದ ಎಲ್ಲ ಪದಾರ್ಥಗಳನ್ನು ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡಿಟ್ಟುಕೊಳ್ಳಿ. ಒಂದು ಪಾತ್ರೆಗೆ 1 ಕಪ್ ನೀರನ್ನು ಹಾಕಿ ಕುದಿಯಲು ಬಿಡಿ. ಅದಕ್ಕೆ 1 ಟೀಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 8-10 ಬ್ಯಾಡಗಿ ಮೆಣಸಿನಕಾಯಿ, 15 ಗುಂಟೂರು ಮೆಣಸಿನಕಾಯಿ ಹಾಗೂ 2 ಹಣ್ಣುಗಳಿಂದ ಪಡೆದ ಕಿತ್ತಲೆಯ ಸಿಪ್ಪೆಯನ್ನು ಹಾಕಿ ಕುದಿಯಲು ಬಿಡಿ. ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಕುದಿಸಿ ಕಿತ್ತಲೆಯ ಸಿಪ್ಪೆ ಬೆಂದ ನಂತರ ಆರಲು ಬಿಡಿ. ಆರಿದ ನಂತರ ಮಿಕ್ಸರ್ ಜಾರ್ಗೆ ಬೇಯಿಸಿದ ಕಿತ್ತಲೆ ಸಿಪ್ಪೆಯ ಮಿಶ್ರಣವನ್ನು ಜೊತೆಗೆ ನಿಂಬೆ ಗಾತ್ರದ ಹುಣಸೆ ಹಣ್ಣಿನ ನೀರು, 2 ಟೇಬಲ್ ಸ್ಪೂನ್ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಪುಡಿ ಮಾಡಿಟ್ಟುಕೊಂಡ ಮಿಶ್ರಣವನ್ನು ಸೇರಿಸಿ ಸ್ಮೂತ್ ಪೇಸ್ಟ್ ಆಗಿ ನಿಮಗೆ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಕಾಯಿಸಿ. ಅರ್ಧ ಟೀಸ್ಪೂನ್ ಸಾಸಿವೆಯನ್ನು ಹಾಕಿ ಚಿಟುಗುಟ್ಟಲು ಬಿಡಿ. ನಂತರ 1 ಚಿಟಿಕೆ ಇನ್ನನ್ನು ಹಾಕಿ. ಜೊತೆಗೆ 1 ಎಸಳು ಕರಿಬೇವು, 1/2 ಟೀಸ್ಪೂನ್ ಅರಿಶಿನ ಹಾಕಿ ನಂತರ ಅದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಧ್ಯಮ ಉರಿಯಲ್ಲಿ ಕುದಿಯಲು ಬಿಡಿ. ನೀರಿನ ಅಂಶ ಇಂಗು ಹೋಗಿ ಬಾಣಲೆಯ ಸುತ್ತ ಎಣ್ಣೆ ಬರುವವರೆಗೂ ಕುದಿಸಿ ಮಧ್ಯದಲ್ಲಿ ತಳ ಅಂಟದಂತೆ ಕೈ ಆಡಿಸಿ.
ಈ ಚಟ್ನಿಯನ್ನು ದೋಸೆ, ಚಪಾತಿ ಹಾಗೂ ಅನ್ನದ ಜೊತೆ ತಿನ್ನಬಹುದು. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.